ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ಕರಿಕತಾ ಪರಿಷತ್ ರಿಜಿಸ್ಟರ್ಡ್ ಮಂಗಳೂರು ವತಿಯಿಂದ ಸೆಪ್ಟೆಂಬರ್ 21 ರಿಂದ 30 ರವರೆಗೆ ಕರಿಕತಾ ಪರ್ವ ಅನ್ನೋ ಕಾರ್ಯಕ್ರಮ ಉರುವ ಸ್ಟೋರ್ ತುಳು ಭವನದ ಸಿರಿಚಾವಡಿಯಲ್ಲಿ ನಡೆಯಲಿದ್ದು ಅದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಗರದ ಪ್ರೆಸ್ ಕ್ಲಬ್ ನಲ್ಲಿ ನಡೆಯಿತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ದಯಾನಂದ್ ಜಿ ಕತ್ತಲ್ ಸರ್ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿದರು ಬಳಿಕ ಮಾತನಾಡಿದ ಅವರು ತುಳು ಭಾಷೆಯನ್ನ ಬೆಳೆಸುವ ಯೋಜನೆಯನ್ನ ಹಮ್ಮಿಕೊಂಡಿದ್ದು ಸೆಪ್ಟೆಂಬರ್ 21 ರಿಂದ 30 ರವರೆಗೆ ಕರಿಕತಾ ಪರ್ವ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ತುಳು ಭಾಷೆ ಮತ್ತು ಸಂಸ್ಕೃತಿಯನ್ನ ಬೆಳೆಸೋಣ ಎಂದು ಹೇಳಿದರು ಕರಿಕತೆ ದಾಸರನ ಕುಲ ತುಂಬ ಮಸ್ತ್ ಪ್ರಾಯದ ಕ್ಲೇನ ತೋಲಿತ್ತ ಅಂದ ನಮ್ಮ ಮಾಬಲಶೆಟ್ಟನ ಜೊತೆನ ಹಿರಿಯರದು ಶುರುವಾಯಿನ ಗುರುದಾಸನ ಜೊತೆನ ಜಕ್ಕರ ಜವನರ ಸನೆಪ ಒಂದು ಹರಿಕತೆ ಮಾಡ್ತಾರೆ ತಿಬೆಟ್ನಾಗ ಎಲ್ಲಿಂದ ಕಿಂಗ ಕಿಂಗ ಜೋಕುಲ್ನ ಬಾಯಿಗಳ ಜೊತೆನ ಸಾಹಿತ್ಯಗಳು ಗುಡೆಂಡ ನನ್ನ ತುಂಬದ ದಿನಕ್ಕಲಿಡೆ ಈ ಮಾತ ರೀತಿದ ಈ ದೇಶದ ಲಲಿತ ಕಲೆಗಳು ಒಂದು ಪುರ ಬಲಿಷ್ಠ ಆಗಿದೆ ಸಾಧ್ಯ ಕಂಡು ಪನಪನ ಜೊತೆನ ಯೋಚನೆ ಒಂದು ತುಳು ಅಕಾಡೆಮಿ ಯೋಜನೆ ಬಂದು ಐತೊಟ್ಟಿಗೆ ಮಾತರಲ್ಲಿ ಕೊರೋನಾದ ಲಾಕ್ಡೌನ್ದ ಸಂದರ್ಭಗಳು ಅಕಲ್ನ ಸಾತುರ್ಪನ ತೋರಿಸ್ತಾರೆ ನಮ್ಮ ಇಲ್ಲದೊಂದು ಕತ್ತಿಪುಡು ಬಿತ್ತಲ ತಪ್ಪು ಕೋಯಿನಾಗ ಮಾತ್ರ ಕತ್ತಿ ಕೂಟನತ್ತೆ ಅದನ್ನು ನಿಚ್ಚ ಕೂಟೊಂದಿಪ್ಪಡು ಅಂಚನೆ ಮಾತ ವಿದ್ವತ್ಪೂರ್ಣ ವ್ಯಕ್ತಿಗಳ ಎಂಚಿನ ಕಲೆತ ವಿದ್ವತ್ತುಂಡ ಅದನ್ನು ಸಾನೆ ಕೊರಿಯರೇ ಒಂದು ಒಲೆಗಲ್ಲ ಅತ್ತಂದ ಉಚ್ಚಿದ ಮನೆ ಆದಿತ್ಯ ಅಕಾಡೆಮಿ ಕೆಲಸ ಮಾಡ್ಕೊಂಡು ಯಕ್ಷಗಾನ ನಾಟಕ ಸಂಗೀತ ಬೇತ ಬೇತ ರಂಗ ಕಲೆಗಳು ತುಳು ಅಕಾಡೆಮಿಗೆ ಇತ ಪ್ರದರ್ಶನ ಮಾಡ್ತದೆ ಸುದ್ದಿಗೋಷ್ಠಿಯಲ್ಲಿ ಹರಿಕತಾ ಪರಿಷತ್ನ ಗೌರವಾಧ್ಯಕ್ಷ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅಧ್ಯಕ್ಷ ಕೆ ಮಹಾಬಲ ಶೆಟ್ಟಿ ಮಧುಸೂದನ್ ಸುಧಾಕರ್ ಪೇಜಾವರ ಉಪಸ್ಥಿತರಿದ್ದರು